ಚರ್ಚೆಯಾಗಿದೆ. ಚರ್ಚೆಯಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರಾದಂಥ ಶ್ರೀ ಸಿದ್ದರಾಮಯ್ಯನವರು, ಶಾಸಕರಾದಂಥ ಶಿವಲಿಂಗೇಗೌಡರು ಮತ್ತು ಶ್ರೀ ಬಂಡೆಪ್ಪ ಕಾಶಂಪೂರ್ ಅವರು, ಆರ್ ವಿ ದೇಶಪಾಂಡೆ ಅವರು, ಶ್ರೀ ಕೆ ಜಿ ಬೋಪಯ್ಯ ಸೇರಿದಂಥ ಹಲವು ಸದಸ್ಯರು ಮಾತನಾಡಿದ್ದಾರೆ. ಚರ್ಚೆಯ ಕಾಲದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಸೇರಿ ಶಾಸಕರುಗಳು ಮಾಡಿರುವ ಟೀಕೆ ಟಿಪ್ಪಣಿಗಳನ್ನು ಹಾಗೂ ಸಲಹೆ ಸೂಚನೆಗಳನ್ನು ಗಮನಿಸಿದ್ದು ಅತ್ಯಂತ ಗಂಭೀರವಾಗಿ ಅವುಗಳನ್ನು ಪರಿಗಣಿಸಿದ್ದೇನೆ. ಕೋವಿಂದ್ 19 ಕಾರಣಕ್ಕೆ ಇಂದು ಇಡೀ ರಾಜ್ಯದ ಜನತೆ ಆತಂಕದ ವಾತಾವರಣದಲ್ಲಿ ಬದುಕುತ್ತಿದ್ದಾರೆ. ಅಧಿಕಾರ ಸ್ವೀಕರಿಸಿದಾಗ ನಾನು ಈ ವರ್ಷದಲ್ಲಿ ಅಭಿವೃದ್ಧಿಯತ್ತ ತ್ವರಿತಗತಿಯಲ್ಲಿ ತೆಗೆದುಕೊಂಡು ಹೋಗುವ ಕನಸಿನೊಂದಿಗೆ ಅಧಿಕಾರ ಸ್ವೀಕರಿಸಿದೆ. ಆದರೆ ನಾನು ಅಧಿಕಾರ ತೆಗೆದುಕೊಂಡ ಒಂದು ವಾರದಲ್ಲಿ ರಾಜ್ಯ 117 ವರ್ಷಗಳಲ್ಲಿ ಕಂಡರಿದೆ ಅತಿವೃಷ್ಟಿಗೆ ಒಳಗಾಯಿತು. ಆಗ ನಾನು ಸರ್ಕಾರದಲ್ಲಿ ಒಬ್ಬನೇ ಇದ್ದರೂ ಕೂಡ ರಾಜ್ಯವನ್ನು ಹಗಲು ಇರುಳು ಸುತ್ತಿ ಅತಿವೃಷ್ಟಿಗೊಳಗಾದ ಜನರಿಗೆ ಪರಿಹಾರ ಒದಗಿಸಿದೆ. ಅತಿವೃಷ್ಟಿಯಿಂದಾದ ಹಾನಿ ಅಪಾರ, ಸುಮಾರು 35,000 ಕೋಟಿಗಳ ಅಂದಾಜಿನ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸಂಕಷ್ಟದಲ್ಲಿತ್ತು. ಆದರೂ ಕೂಡ ನಾನು ಮತ್ತು ನಮ್ಮ ಸರ್ಕಾರ ಎದೆಗೊಂದಿಲ್ಲ. ದೇಶದ ಇತಿಹಾಸದಲ್ಲಿ ಯಾವುದೇ ರಾಜ್ಯದಲ್ಲಿ ಕೊಡದಷ್ಟು ಪರಿಹಾರವನ್ನು ಮನೆ ಕಳೆದುಕೊಂಡವರಂಥವ್ರಿಗೆ ಕೊಟ್ಟಿದ್ದೇನೆ. NDRF ಇತಿಮಿತಿಯಲ್ಲಿ ಹಾನಿಗೊಳಗಾದ ಪ್ರತಿ ಮನೆಗೆ 98,000 ಮಾತ್ರ ನೀಡಬೇಕು. ಆದರೆ ನಾನು ಹಾನಿಯಾದ ಪ್ರತಿ ಮನೆಗೆ 5,00,000 ಪರಿಹಾರ ಘೋಷಿಸಿ ಮೊದಲನೇ ಕಂತಾಗಿ 1,00,000 ರೂಪಾಯಿ ಬಿಡುಗಡೆ ಮಾಡಲಾಗಿದೆ. ಇದರ ಜೊತೆಗೆ ಬಹಳ ಮುಖ್ಯವಾಗಿ ರೈತ ಬೆಳೆದಂಥ ಬೆಳೆ ಹಾನಿಗೆ ಕೇಂದ್ರ ಸರ್ಕಾರ ಕೊಡುವ 6,500, 13,500 ಮತ್ತು 18,000 ಬೆಳೆ ಹಾನಿಯ ಪರಿಹಾರದ ಜೊತೆಗೆ ನಾವು 10,000 ರೂಪಾಯಿನ ಸೇರಿಸಿ ಕೊಟ್ಟಿದ್ದೇವೆ. ನಾನು ಕೊಟ್ಟಂತಹ ಈ ರೈತರ ಬೆಳೆ ಹಾನಿಯ ಪರಿಹಾರ ದೇಶದ ಇತಿಹಾಸದಲ್ಲಿ ಯಾರೂ ಕೊಟ್ಟಿಲ್ಲ. ಅತಿವೃಷ್ಟಿಯನ್ನು ನಿಭಾಯಿಸಲು 1-2 ತಿಂಗಳುಗಳು ಕಳೆದು ಆದದ್ದಾಯಿತು. ಇನ್ನು ರಾಜ್ಯದಲ್ಲಿ ಅಭಿವೃದ್ಧಿ ಪಥದಲ್ಲಿ ನಡೆಸುವ ಇಚ್ಛೆಯಿಂದ ಎಲ್ಲ ಇಲಾಖೆಗಳ ಕಾರ್ಯಪ್ರಗತಿಯನ್ನು ಪರಿಶೀಲಿಸಿ ವಿವಿಧ ಕ್ರಮವನ್ನು ಕೈಗೊಳ್ಳಲಾಯಿತು. ನಮಗೆ ಇದ್ದ ಇತಿಮಿತಿಯಲ್ಲಿ 2020-21 ಸಾಲಿನ ರಾಜ್ಯದ ಆಯವ್ಯವನ್ನು ತಯಾರು ಮಾಡುವ ನಿಟ್ಟಿನಲ್ಲಿ ಒಂದು ವಿಶೇಷ ಪ್ರಯತ್ನಕ್ಕೆ ಕೈ ಹಾಕಲಾಯಿತು. ಎಲ್ಲ ಇಲಾಖೆಗಳು ಮತ್ತು ಕ್ಷೇತ್ರಗಳನ್ನು ಮುಖ್ಯವಾಗಿ 6 ವಲಯಗಳನ್ನು ವಿಂಗಡಿಸಲಾಯಿತು. ಆಯವ್ಯವನ್ನು ಪ್ರತಿ ವರ್ಷದಂತೆ ಸಾಂಪ್ರದಾಯಿಕವಾಗಿ ಮಂಡಿಸದೆ ಒಂದು ಹೊಸ ರೂಪ ಕೊಟ್ಟು ವಲಯಗಳ ರೂಪದಲ್ಲಿ ಮಾರ್ಪಾಡಿಸಲಾಯಿತು. ಇದಕ್ಕೆ ಕಾರಣ ಅಭಿವೃದ್ಧಿಗೆ ತೀವ್ರತೆ ನೀಡುವಂಥ ಉದ್ದೇಶ ನಮ್ಮದಾಗಿತ್ತು. ನಾನು ಆಯವ್ಯದ ಮೇಲೆ ಚರ್ಚೆಗೆ ಉತ್ತರಿಸುವ ಮೊದಲು ಒಂದು ವಿಷಯವನ್ನು ಹೇಳಲೇಬೇಕು. ನಾನು ಅಧಿಕಾರ ಸ್ವೀಕರಿಸಿದಾಗ ಯಾವ ಆತಂಕದ ಪರಿಸ್ಥಿತಿ ಇತ್ತೋ ಅದೇ ಪರಿಸ್ಥಿತಿ ಈಗ ಮತ್ತೆ ತಲೆದೂರಿದೆ. COVID-19 ಎಂಬ ವೈರಾಣು ಪೆಡಂಭೂತವಾಗಿ ರಾಜ್ಯದ ಜನತೆ ಅಷ್ಟೇ ಅಲ್ಲದೆ ಇಡೀ ವಿಶ್ವವನ್ನೇ ಕಾಡ್ತಾ ಇದೆ. ಒಂದು ತಿಂಗಳ ಹಿಂದೆ COVID-19 ವರದಿ ಬಂದಾಗ ನಾವು ಅಷ್ಟೊಂದು ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಹಾಗಂತ ನಾವೇನು ಸುಮ್ಮನೆ ಕುಳಿತುಕೊಳ್ಳಿಲ್ಲ. COVID-19 ನಿಯಂತ್ರಣಕ್ಕಾಗಿ ಸರ್ಕಾರ 200 ಕೋಟಿ ಬಿಡುಗಡೆ ಮಾಡಿದೆ. ನಮ್ಮ ಮಂತ್ರಿಗಳು, ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿಗಳು ವೈದ್ಯಕೀಯ ಸೇವೆಯಲ್ಲಿ ತೊಡಗಿಸಿಕೊಂಡು ಜನ ವೈದ್ಯರೊಂದಿಗೆ ಎಲ್ಲರನ್ನ COVID-19 ವೈರಾಣುವನ್ನು ತಡೆಯುವಲ್ಲಿ ತೊಡಗಿದ್ದಾರೆ. ನಿಮಗೆ ಗೊತ್ತಿರಲಿ, ದೇಶದಲ್ಲಿ COVID-19 ಮೊದಲ ಸಾವು ಕರ್ನಾಟಕದಲ್ಲಾದರೂ ನಾವು ಒಂದು ಹಂತಕ್ಕೆ ವೈರಾಣನ್ನು ಹರಡುವುದನ್ನು ತಡೆದಿದ್ದೇವೆ. ಇದಕ್ಕೆ ದೇಶದ ಶ್ರೀ ನರೇಂದ್ರ ಮೋದಿಜಿಯವರು ಹಿಡಿದು ಎಲ್ಲರೂ ಕರ್ನಾಟಕದ ಕ್ರಮವನ್ನು ಮೆಚ್ಚಿದ್ದಾರೆ. ಈಗ ನಮಗೆ ಪರೀಕ್ಷಾ ಸಮಯ. ನಾವು COVID-19 ನಿಯಂತ್ರಣದಲ್ಲಿ 2ನೇ ಹಂತದಲ್ಲಿ ಇದ್ದೇವೆ. 3 ಮತ್ತು 4 ಹಂತಕ್ಕೆ ಈ ರೋಗ ತಲುಪಬಾರದು, 3ನೇ ಹಂತಕ್ಕೆ ತಲುಪದಂತೆ ಕ್ರಮವನ್ನು ತೆಗೆದುಕೊಳ್ತಾ ಇದ್ದೇವೆ. ನಮ್ಮ ಮನಸ್ಸಾಕ್ಷಿಯಾಗಿ ಹೇಳ್ತಿದ್ದೇನೆ, ದೇವರ ದಯದಿಂದ ರಾಜ್ಯದ ಜನತೆಗೆ ವೈರಾಣು ಹೈರಾಣು ಮಾಡದಂತೆ ತಡೆದಿದ್ದೇವೆ. ರಾಜ್ಯದ ಜನತೆ ಈ ರೋಗದ ಆತಂಕದಿಂದ ಹೊರಬರ್ತಾರೆ ಎಂಬ ನಂಬಿಕೆ ಮತ್ತು ದೃಢವಾದ ವಿಶ್ವಾಸ ನನ್ನಲ್ಲಿದೆ. COVID-19 ಸೋಂಕಿಗೆ ಒಳಗಾದ ಬಡವರಿಗೆ ಹಲವಾರು ಸಹಾಯವನ್ನು ನಮ್ಮ ಸರ್ಕಾರ ಮಾಡ್ತಾ ಇದೆ. ಮೊದಲನೇದಾಗಿ ಬಡವರಿಗೆ 2 ತಿಂಗಳ ಸಾಮಾಜಿಕ ಭದ್ರತಾ ಪಿಂಚಣಿಗಳನ್ನು ಮುಂಗಡವಾಗಿ ಬಿಡುಗಡೆ ಮಾಡಲಾಗುವುದು.
ನರೇಗಾ ಅಡಿಯಲ್ಲಿ ಯೋಜನೆಗಳ ಹೆಚ್ಚುವರಿ ಮಾನವ ದಿನಗಳ ಬಾಬತ್ತು ಮುಂಗಡ ಹಣವನ್ನು ಬಿಡುಗಡೆ ಮಾಡಲಾಗುವುದು. 2 ತಿಂಗಳು ರೇಷನನ್ನು ತತ್ಕ್ಷಣ ಕೊಡಲಾಗುವುದು. 21 ಲಕ್ಷ ಕಟ್ಟಡ ಕಾರ್ಮಿಕರಿಗೆ ತಲಾ 1,000 ರೂಪಾಯಿಗಳನ್ನು ಕೊಡಲಾಗುವುದು. ಸರ್ಕಾರ ಬಡವರ ಬಂಧು ಸಾಲದ ಯೋಜನೆಯಲ್ಲಿ 2018-19 ಸಾಲಿಗೆ 9.10 ಕೋಟಿ ಮೊತ್ತವನ್ನು 15,120 ಜನರಿಗೆ ಮತ್ತು 2019-20 ಸಾಲಿಗೆ 5,16,00,000 ರೂಪಾಯಿಗಳನ್ನು 6,500 ಜನರಿಗೆ ಒಟ್ಟು 13.20 ಕೋಟಿ ಸಾಲ ಮನ್ನಾ ಮಾಡಲಾಗುವುದು ಅಂತ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ಇಂತಹ ಸಂಕಷ್ಟದ ಸಮಯದಲ್ಲಿ ವಿರೋಧ ಪಕ್ಷದವರು ಆಯವ್ಯದ ಅನುಮೋದನೆಗೆ ಸಹಕರಿಸಿ ಜನತೆಗೆ ಒಂದು ಒಳ್ಳೆಯ ಸಂದೇಶ ಕಳಿಸುತ್ತಿದ್ದಾರೆ. ಸಂಕಟದ ಸಮಯದಲ್ಲಿ ರಾಜಕಾರಣಿಗಳು ರಾಜ್ಯವನ್ನು ಕಾಪಾಡಲು ಒಂದೇ ಮನಸ್ಸಿನಿಂದ ಕೆಲಸ ಮಾಡಬೇಕು ಅನ್ನುವಂಥದ್ದು ನನ್ನ ಭಾವೈಕ್ಯವಾಗಿತ್ತು. ಆದರೆ ಯಾವುದೋ ಅನಿವಾರ್ಯ ಕಾರಣಕ್ಕಾಗಿ ಇವತ್ತು ನೆನ್ನೆ ಎಲ್ಲ ಒಪ್ಪಿಕೊಂಡ್ರೂ ಸಹ ಇವತ್ತು ಬರದೇ ಒಂದು ರೀತಿ ಹೊರಗಡೆ ಇರುವಂಥದ್ದು ಯಾರಿಗೂ ಸಮಾಧಾನ ತರುವಂಥ ಸಂಗತಿ ಇಲ್ಲ. ಇನ್ನು ಆಯೋಗದ ಬಗ್ಗೆ ಕೆಲವು ವಿಷಯಗಳನ್ನು ವ್ಯಕ್ತಪಡಿಸ್ತೇನೆ. ವಿರೋಧ ಪಕ್ಷ ನಾಯಕರಾದ ಸಿದ್ದರಾಮಯ್ಯನವರು ಮಾತನಾಡುತ್ತಾ ಸರ್ಕಾರ ಪೂರ್ಣ ಲೇಖಾನುದಾನ ಪಡೆಯುವ ಅವಶ್ಯಕತೆ ಇಲ್ಲ ಎಂದು ಹೇಳಿದ್ದಾರೆ. ಪೂರ್ಣ ಪ್ರಮಾಣದ ಲೇಖಾನುದಾನ ಪಡೆಯುವಂಥದ್ದು ಅಸಂವಿಧಾನವಲ್ಲ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಅವರೇ ಪ್ರಶ್ನೆ ಕೇಳಿ ಅವರೇ ಉತ್ತರ ಹೇಳಿದ್ದಾರೆ, ಅವರಿಗೆ ಧನ್ಯವಾದ. ಮುಂದುವರೆದು ಮಾತನಾಡುತ್ತಾ ಮಾನ್ಯ ವಿರೋಧ ಪಕ್ಷದ ನಾಯಕರನ್ನು ಆಯೋಗವನ್ನು ಟೀಕಿಸುತ್ತಾ ಹಸಿರು ಟವಲ್ ಹಾಕ್ಕೊಂಡು ರೈತರ ಬಜೆಟ್ ಮಂಡಿಸ್ತೇನೆ ಎಂದು ಹೇಳ್ತಾರೆ. ಅದು ಕೇಸರಿಮಯವಾಗಿದೆ ಎಂದಿದ್ದಾರೆ. ನಾನು ಸಿದ್ದರಾಮಯ್ಯನವ್ರಿಗೆ ಹೇಳುವುದು ಇಷ್ಟೇ, ಕೇಸರಿ ತ್ಯಾಗದ ಸಂಕೇತ ಅನ್ನೋ ಮಾತನ್ನು ಅವ್ರಿಗೆ ಹೇಳೋಕ್ಕೆ ನಾನು ಇಚ್ಛೆಪಡ್ತೇನೆ. ನನ್ನ ಆಯವ್ಯದಲ್ಲಿ ರೈತರಿಗೆ ಎಷ್ಟೋ ಸಾಮಾಜಿಕ ವರ್ಗಗಳಿಗೆ, ಹಿಂದುಳಿದವರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ನ್ಯಾಯ ಒದಗಿಸುವ ನಿಟ್ಟಿನಲ್ಲಿ ಹಲವಾರು ತ್ಯಾಗಗಳನ್ನು ಖರ್ಚಿನ ಬಾಬತ್ತು ಮಾಡಲಾಗಿದೆ. ಕೆಲವು ವರ್ಗಗಳು ಮತ್ತು ಅನುತ್ಪಾದಕರ ವೆಚ್ಚಗಳನ್ನು ಕಡಿತಗೊಳಿಸಿ ಸಾಮಾಜಿಕವಾಗಿ ಹಿಂದುಳಿದ ಮತ್ತು ತುಳಿದಕ್ಕೊಳಗಾದವರ ವರ್ಗದ ಜನತೆಗೆ ತೆಗೆದಿಸಲಾಗಿದೆ. ಸಿದ್ದರಾಮಯ್ಯನವರು ಆಯೋಗದ ಬಗ್ಗೆ ಹೇಳುವ ಅಂತ ಆತಂಕಗಳನ್ನು ವ್ಯಕ್ತಪಡಿದ ಅದೇನೆಂದರೆ 15ನೇ ಹಣಕಾಸು ಆಯೋಗದ ವರದಿ ಪ್ರಕಾರ ರಾಜ್ಯಕ್ಕೆ ತೆರಿಗೆ ಹಂಚಿಕೆಯಲ್ಲಿ 8,887 ಕೋಟಿ ಮತ್ತು GST ಪರಿಹಾರ 3,000 ಕೋಟಿ ಕಡಿತವಾಗಿದೆ. ಒಟ್ಟು 11,887 ಕೋಟಿ ಕೇಂದ್ರದಿಂದ ನಮ್ಗೆ ಬರಬೇಕಾದ ಪಾಲು ಕಡಿಮೆ ಆದ ಮೇಲೆ ಬಡ್ಜೆಟ್ ಗಾತ್ರ ಕಡಿಮೆ ಆಗಬೇಕಿತ್ತಲ್ಲವೇ, ಏಕೆ ಕಡಿಮೆ ಆಗಿಲ್ಲ ಎಂದು ಹೇಳಿದ್ದಾರೆ. ಸಂಬಳ, ಪೆನ್ಷನ್, ಬಡ್ಡಿ ಪಾವತಿ ಒಳಗೊಂಡ ರಾಜ್ಯದ ಕಮಿಟೆಡ್ ವೆಚ್ಚ ಈಗಾಗಲೇ 88% ಇದೆ. ಈ ಸಾಲಿನಲ್ಲಿ ರಾಜ್ಯದ ತೆರಿಗೆ ಸಂಗ್ರಹದಲ್ಲೂ 5,000 ಕೋಟಿ ಕೊರತೆಯಾಗುವ ನಿರೀಕ್ಷೆ ಇದೆ. ಹೀಗಾದರೆ ಅಭಿವೃದ್ಧಿ ಕಾರ್ಯಗಳ ಅನುದಾನ ಎಲ್ಲಿದೆ? ಇದೇ ಕಾರಣದಿಂದ ನಾನು ಈ ಸರ್ಕಾರಕ್ಕೆ ದಾರಿದ್ರ್ಯ ಸರ್ಕಾರ ಅಂತ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಕೇಂದ್ರದಿಂದ ರಾಜ್ಯದ ತೆರಿಗೆ ಪಾಲು ಈ ವರ್ಷ 39,806 ಕೋಟಿ ಬರಬೇಕಿತ್ತು. ಪರಿಷ್ಕರಣೆಯ ನಂತರ 30,919 ಕೋಟಿ ಇಳಿದಿದೆ. ಮುಂದಿನ ವರ್ಷ 28,591 ಕೋಟಿ, 2021-22 31,164 ಕೋಟಿ, 2022-23 33,964 ಕೋಟಿ ಹಾಗೂ 2023-24 37,026 ಕೋಟಿ ಆಗಲಿದೆ ಅಂತ ಹೇಳಿದ್ದಾರೆ. 14ನೇ ಹಣಕಾಸು ಆಯೋಗದ ವರದಿ ಪ್ರಕಾರ 4.7% ಇದ್ದ ರಾಜ್ಯದ ತೆರಿಗೆ ಪಾಲು 15ನೇ ಹಣಕಾಸು ಆಯೋಗದ ವರದಿಯಂತೆ 3.64%ಗೆ ಇಳಿಕೆಯಾಗಿದೆ. ಆದರೆ ಬಿಹಾರ್ ರಾಜ್ಯ 10%, ಉತ್ತರ ಪ್ರದೇಶ 17%ರಂತೆ ನಮಗಿಂತ ಹೆಚ್ಚು ತೆರಿಗೆ ಪಾಲು ಪಡೆಯಲಿದೆ. ಸಮರ್ಪಕವಾಗಿ ಆರ್ಥಿಕ ನಿರ್ವಹಣೆ ಮಾಡುವ ನಮ್ಮ ರಾಜ್ಯಕ್ಕೆ ಏಕೆ ಈ ಬರೆ ಎಂದು ಇದನ್ನು ಸರಿಪಡಿಸಬೇಕಲ್ವೇ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರ ಇದೆಲ್ಲ ಅನುಮಾನಗಳಿಗೆ ನನ್ನ ಉತ್ತರ ಎಂದರೆ ರಾಜ್ಯದ ತೆರಿಗೆ ಸಂಗ್ರಹದಲ್ಲಿ 2020-21 ಗುರಿ ಸಮೀಪದಲ್ಲಿದ್ದೇವೆ ಮತ್ತು ಕೇಂದ್ರದಿಂದ ಕಡಿತವಾಗಿದ್ದ 11,887 ಕೋಟಿಯನ್ನು ಪಡೆಯಲು ಈಗಾಗಲೇ ನಾನು ಕೇಂದ್ರದ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಜೊತೆ ಮಾತನಾಡಿದ್ದೇನೆ. ನಮ್ಮ ಹಣ ನಮಗೆ ಬರುತ್ತೆ ಅನ್ನುವಂಥ ಸಂಪೂರ್ಣ ವಿಶ್ವಾಸ ನನಗಿದೆ. ಇನ್ನು ಸಿದ್ದರಾಮಯ್ಯನವರು ಹೇಳಿದ ಇನ್ನೊಂದು ವಿಷಯ ಅಂತ ಹೇಳಿದ್ರೆ ಬಿಹಾರ್ ರಾಜ್ಯಕ್ಕೆ 10% ಮತ್ತು ಉತ್ತರ ಪ್ರದೇಶಕ್ಕೆ 17% ತೆರಿಗೆ ಪಾವತಿಸಿದೆ. ಆದರೆ ನಮಗೇಕೆ 4.7% ಇದ್ದುದನ್ನು 3.64% ಇಳಿಸಿದ್ದಾರೆ? ಇದಕ್ಕೆ ಕಾರಣ 15ನೇ ಹಣಕಾಸು ಆಯೋಗ ರಾಜ್ಯಗಳಿಗೆ ತೆರಿಗೆ ಆದಾಯವನ್ನು ಹಂಚಿಕೆ ಮಾಡಲು ಮಾಡಿಕೊಂಡ ಹೊಸ ನಿಯಮಗಳು. ಕರ್ನಾಟಕ ಅಭಿವೃದ್ಧಿ ಹೊಂದಿದ ರಾಜ್ಯವಾಗಿದ್ದರೆ ಕಾರಣಕ್ಕೆ ಇದರ ಬೆಲೆ ತೆರಬೇಕಾಗಿದೆ.
ಆದರೆ ಕೇಂದ್ರದ ಹಣಕಾಸು ಸಚಿವರ ಜೊತೆ ಮಾತುಕತೆ ಮಾಡಿದ್ದು ನಮಗೆ ನ್ಯಾಯ ಒದಗಿಸುವ ಆಶ್ವಾಸನೆಯನ್ನು ನೀಡಿದ್ದಾರೆ. ಇನ್ನೊಂದು ವಿಷಯ ಅಂತೇಳಿದ್ರೆ, ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ರಾಜ್ಯಕ್ಕೆ 5495 ಕೋಟಿ ವಿಶೇಷ ಅನುದಾನ ಕಡಿತಗೊಳಿಸಿದ್ದಾರೆ ಎಂದು ಸಿದ್ದರಾಮಯ್ಯವರು ಆಪಾದಿಸಿದ್ದಾರೆ. ಆದರೆ ಇದು ಆದದ್ದು 15ನೇ ಹಣಕಾಸು ಹೊಸ ನಿಯಮಗಳಿಂದ ಕೇಂದ್ರ ಹಣಕಾಸು ಮಂತ್ರಿಯವರು ನಮ್ಮ ಪರವಾಗಿದ್ದು ನಮಗೆ ಆದಷ್ಟು ಬೇಗನೆ ಹಣ ಬಿಡುಗಡೆಯಾಗುವ ನಂಬಿಕೆ ಇದೆ. ಇಂದು ಒಂದು ಮಾತನ್ನು ಸಿದ್ದರಾಮಯ್ಯವರು ಹೇಳಬೇಕೆಂದು, ಅವರು ನೋಟಿನ ಅಮಾನ್ಯೀಕರಣ ಮತ್ತು GST ಇಂದಿನ ಹಣಕಾಸು ಸ್ವಾತಂತ್ರ್ಯ ಕಾರಣ ಅಂತ ಹೇಳಿದ್ದಾರೆ. ಆದರೆ ನಾವು ಹೇಳೋದು ಇಷ್ಟೇ, ಜಗತ್ತಿನ ಅನೇಕ ದೇಶಗಳು ನರೇಂದ್ರ ಮೋದಿಜಿಯವರ ಎರಡೂ ಕ್ರಮಗಳನ್ನು ಶ್ಲಾಘಿಸಿದ್ದಾವೆ, ಸ್ವಾಗತಿಸಿದ್ದಾರೆ. ನಿಮಗೆ ಗೊತ್ತಿರಲಿ, ಮೋದಿಜಿಯವರು ಕಳೆದ 6 ವರ್ಷಗಳ ಅವಧಿಯಲ್ಲಿ ಸರ್ಕಾರಕ್ಕೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ, ದೇಶವನ್ನು ಸಮರ್ಥ ರೀತಿಯಲ್ಲಿ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ನೀವು ಹೇಳಿದ ಪ್ರಕಾರ ಮೋದಿಜಿಯವರು ಅಸಮರ್ಥ ನಾಯಕರಾಗಿದ್ದರೆ ದೇಶದ ಜನತೆ 2019 ಲೋಕಸಭಾ ಚುನಾವಣೆಯಲ್ಲಿ 303 ಸ್ಥಾನಗಳನ್ನು BJPಗೆ ನೀಡುವುದರ ಮೂಲಕ 350 ಸ್ಥಾನಗಳಲ್ಲಿ NDA ಅಭ್ಯರ್ಥಿಯನ್ನು ಗೆಲ್ಲಿಸಿ ಮೋದಿಜಿಯವರ ಎಲ್ಲ ಕಾರ್ಯಕ್ರಮಗಳನ್ನು ಒಪ್ಪಿಕೊಂಡಿದ್ದೇವೆ ಎಂಬುದು ಆ ಸಂದೇಶ ದೇಶದ ಜನ ನೀಡಿದ್ದಾರೆ. ಇದರ ಜೊತೆಗೆ ಜಗತ್ತಿನ ಅನೇಕ ನಾಯಕರುಗಳು ಪ್ರಧಾನಿ ಮೋದಿಜಿಯವರನ್ನ ಕೊಂಡಾಡಿದ್ದಾರೆ, ಜಗತ್ತೇ ಅವರನ್ನು ಒಬ್ಬ ರಾಜಕೀಯ ಮುತ್ಸದ್ದಿ ಎಂದು ಬಣ್ಣಿಸಿದ್ದಾರೆ. ಇನ್ನು ರಾಜ್ಯದ ಆಯೋಗದ ಬಗ್ಗೆ ವಿಷಯಗಳನ್ನ ಸಂದರ್ಭದ ಸಂದಿಗ್ಧದಿಂದ ಸಂಕ್ಷಿಪ್ತವಾಗಿ ಹೇಳ್ತೇನೆ. ನನ್ನ ಆದ್ಯತೆ ಕೃಷಿ ಮತ್ತು ನೀರಾವರಿ. ಆರ್ಥಿಕ ಇತಿಮಿತಿಯಲ್ಲೂ ಕೂಡ ನೀರಾವರಿಗೆ ಪ್ರಸ್ತುತ ವರ್ಷಕ್ಕೆ 21,308 ಕೋಟಿಯನ್ನು ಆಯೋಗದಲ್ಲಿ ಒದಗಿಸಲಾಗಿದೆ. ಇದಲ್ಲದೆ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ 3ನೇ ಹಂತದ ಅನುಷ್ಠಾನಕ್ಕಾಗಿ, ಅದರಲ್ಲೂ ವಿಶೇಷವಾಗಿ 21 ಗ್ರಾಮಗಳ ಪುನರ್ವಸತಿ ಕಾರ್ಯ ಕೈಗೊಳ್ಳುವುದಕ್ಕೆ 10,000 ಕೋಟಿಗಳನ್ನು ಮೀಸಲಿಡಲಾಗಿದೆ. ಬ್ರಿಜೇಶ್ ಕುಮಾರ್ ನೇತೃತ್ವದ ಕೃಷ್ಣಾ ಜಲ ವಿವಾದ ನ್ಯಾಯಾಧೀಕರಣ 2013 ಹೆಚ್ಚುವರಿ ನೀರನ್ನು ಬಳಕೆ ಮಾಡುವ ಬಗ್ಗೆ ವರದಿ ಕೊಟ್ಟ ನಂತರ ಬಂದ ಯಾವುದೇ ಸರ್ಕಾರ ಅನುದಾನ ಒದಗಿಸದೇ ಇರುವ ಕಾರಣ ಪುನರ್ವಸತಿ ವೆಚ್ಚ 6 ಪಟ್ಟು ಹೆಚ್ಚಾಗಿದೆ. ಆ ಉತ್ತರ ಕರ್ನಾಟಕದ ಭಾಗದ ರೈತರಿಗೆ ಒದಗಿಸಲು ನಮ್ಮ ಸರ್ಕಾರ ಬದ್ಧವಾಗಿದೆ. ಈ ವರ್ಷ ಪುನರ್ವಸತಿ ಕಾರ್ಯವನ್ನು ಪ್ರಾರಂಭಿಸುತ್ತೇವೆ ಅನ್ನೋ ಭರವಸೆಯನ್ನು ಆ ಭಾಗದ ಜನರಿಗೆ ಕೂಡ ಇಚ್ಛೆಪಡ್ತೇನೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಹದಾಯಿ ಯೋಜನೆಯನ್ನು ಅನುಷ್ಠಾನಗೊಳಿಸುವುದು ಅವಶ್ಯಕವಾಗಿರುವ ಅಧಿಸೂಚನೆಯನ್ನು ಕೇಂದ್ರ ಸರ್ಕಾರ ಹೊರಡಿಸಿದ್ದು, ಅದಕ್ಕೆ ನಾನು ಕೇಂದ್ರ ಸರ್ಕಾರಕ್ಕೆ ಈ ಸದನದ ಮೂಲಕ ಅಭಿನಂದನೆಯನ್ನು ಸಲ್ಲಿಸ್ತೇನೆ. 2020-21ನೇ ಸಾಲಿನಲ್ಲಿ ಯೋಜನೆಯ ಪ್ರಗತಿ ಸಾಧಿಸೋದಕ್ಕೋಸ್ಕರ 500 ಕೋಟಿಯನ್ನು ಬಜೆಟ್ನಲ್ಲಿ ಒದಗಿಸಿದ್ದೇನೆ. ಬರಪೀಡಿತ ಮಧ್ಯ ಕರ್ನಾಟಕದ ಜಿಲ್ಲೆಗಳಿಗೆ ಕುಡಿಯುವ ನೀರು ಒದಗಿಸುವ ಮಹತ್ವಾಕಾಂಕ್ಷಿ ಎತ್ತಿನ ಹೊಳೆ ಯೋಜನೆಯ ಸಲುವಾಗಿ 1,500 ಕೋಟಿಗಳನ್ನು ಒದಗಿಸಲಾಗಿದೆ. ರಾಜ್ಯದ ವಿವಿಧ ಭಾಗಗಳಲ್ಲಿನ ಏತ ನೀರಾವರಿ ಯೋಜನೆಗಾಗಿ ಪ್ರಥಮ ಬಾರಿಗೆ 5,000 ಕೋಟಿಗಳ ಅನುದಾನವನ್ನು ಆಯೋಗದಲ್ಲಿ ಒದಗಿಸಿದ್ದು, ಅವುಗಳನ್ನು ಸಮರ್ಪಕವಾಗಿ ಅನುಷ್ಠಾನಗೊಳಿಸಲಾಗುವುದು. ಕೃಷಿಗೆ ಉತ್ತೇಜನ ನೀಡಲು ಒಂದು ಮಾತನ್ನು ಇಲ್ಲಿ ಹೇಳಲೇಬೇಕು. ದೇಶದ ಇತಿಹಾಸದಲ್ಲಿ ಕೇಂದ್ರದ ಆಯವ್ಯದಲ್ಲಿ ಕೃಷಿಗೆ 9.5% ಹಣ ಮೀಸಲಿಟ್ಟಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಅಂದರೆ 2.83 ಲಕ್ಷ ಕೋಟಿ ಕೃಷಿ ಕ್ಷೇತ್ರಕ್ಕೆ ಒದಗಿಸಲಾಗಿದೆ. ಇದರ ಫಲ ಸಹಜವಾಗಿ ರಾಜ್ಯಕ್ಕೂ ಬರಲಿದೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಕೃಷಿ ವಲಯಕ್ಕೆ ಸಂಬಂಧಿಸಿದ ಯೋಜನೆಗಳಿಗೆ ಹೊಸ ಆಯಾಮಗಳನ್ನು ನೀಡುವ ಮೂಲಕ ರೈತರು ಎದುರಿಸುತ್ತಿರುವ ಸಮಸ್ಯೆಗಳನ್ನು ನಿವಾರಿಸಲು ನಾನು ಪ್ರಾಮಾಣಿಕ ಪ್ರಯತ್ನ ಮಾಡುತ್ತಾ ಇದ್ದೇನೆ. ನಾನು ಕೇಂದ್ರ ಸರ್ಕಾರ ಘೋಷಿಸಿದ ಹೊಸ ಯೋಜನೆಗಳ ಜೊತೆಗೆ ತಜ್ಞರ ಹಾಗೂ ರೈತ ಮುಖಂಡರ ಸಲಹೆಗಳನ್ನು ಪರಿಗಣನೆಗೆ ತೆಗೆದುಕೊಂಡಿದ್ದೇನೆ. ನೀರಿನ ಭದ್ರತೆ, ಭೂ ಸಂಚಯ ಮತ್ತು ಸಾಮೂಹಿಕ ಕೃಷಿಯನ್ನು ಪ್ರೋತ್ಸಾಹಿಸಲು ಸೂಕ್ಷ್ಮ ನೀರಾವರಿ ಕೃಷಿಕರ ಉತ್ತೇಜನ, ಕೃಷಿ ಉತ್ಪನ್ನ ಸಂಸ್ಕರಣೆ, ಮಾರುಕಟ್ಟೆಯ ಪ್ರೋತ್ಸಾಹ ಮತ್ತು ಕೃಷಿ ಹಾಗೂ ತೋಟಗಾರಿಕೆಯನ್ನು ಉದ್ಯಮಿಯಾಗಿ ಪರಿಗಣಿಸಲು ನಮ್ಮ ಸರ್ಕಾರ ಹೊಸ ಕೃಷಿ ನೀತಿಯನ್ನು ಜಾರಿಗೆ ತರಲಿದೆ. ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಯೋಜನೆಯಡಿ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಕೇಂದ್ರ ಸರ್ಕಾರದ 6,000 ರೂಪಾಯಿಗಳ ಜೊತೆಗೆ ನಮ್ಮ ಸರ್ಕಾರ 4,000 ಹೆಚ್ಚುವರಿ ನೆರವನ್ನು ಘೋಷಿಸಿ ಈವರೆಗೆ ಸುಮಾರು 41 ಲಕ್ಷ ಬ್ಯಾಂಕ್ ಖಾತೆಗಳಿಗೆ 825 ಕೋಟಿಗಳನ್ನು ರಾಜ್ಯದ ವತಿಯಿಂದ ವರ್ಗಾಯಿಸಲಾಗಿದೆ. ಯೋಜನೆಯನ್ನು ಮುಂದುವರಿಸೋದಕ್ಕೆ 2020-21ನೇ ಸಾಲಿನಲ್ಲಿ 2,600 ಕೋಟಿಗಳನ್ನು ಒದಗಿಸಲಾಗಿದೆ. ಉತ್ತಮ ಪ್ರಯತ್ನಗಳ ಹೊರತಾಗಿಯೂ ರೈತರು ಪ್ರತಿಕೂಲ ಹವಾಮಾನದಿಂದಾಗಿ ಬೆಳೆ ನಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನೆ ಅಡಿಯಲ್ಲಿ ಇದನ್ನು ಪರಿಹರಿಸಲಾಗುತ್ತಾ ಇದೆ. ನಮ್ಮ ಸರ್ಕಾರ
ರೈತರ ಹಿತಾಸಕ್ತಿಗಳನ್ನು ಸಂರಕ್ಷಿಸಲು ಬದ್ಧವಾಗಿದ್ದು ಸಕಾಲದಲ್ಲಿ ರಾಜ್ಯದ ವಿಮಾ ಪಾಲನ್ನು ಬಿಡುಗಡೆಗೊಳಿಸಿರುವಂಥದ್ದು. ಈ ಉದ್ದೇಶಕ್ಕಾಗಿ 900 ಕೋಟಿ ರೂಪಾಯಿಯನ್ನು ನಾನು ತೆಗೆದಿಟ್ಟಿದ್ದೇನೆ. ರಾಜ್ಯದಲ್ಲಿ ಬರ ನಿರೋಧಕ ಬೆಳೆಗಳನ್ನು ಪ್ರೋತ್ಸಾಹಿಸಲು ರೈತ ಸಿರಿ ಯೋಜನೆಯನ್ನು ಈಗಾಗಲೇ ಘೋಷಿಸಲಾಗಿದೆ. ಯೋಜನೆಯಡಿ ಪ್ರಮುಖ ಸಿರಿಧಾನ್ಯಗಳಾದ ಊದಲು, ನವಣೆ, ಹಾರಕೆ, ಹಾರಕ, ಕೊರಲೆ, ಸಾಮೆ ಮತ್ತು ಬರಗು ಬೆಳೆಗಳನ್ನು ಬೆಳೆಯಲು ಪ್ರತಿ ಹೆಕ್ಟೇರ್ಗೆ 10,000 ಗಳಂತೆ ಗರಿಷ್ಠ 20,000 ಗಳ ಪ್ರೋತ್ಸಾಹಧನವನ್ನು ನೀಡಲಾಗ್ತಾ ಇದೆ. ಯೋಜನೆಯನ್ನು ವಿಸ್ತರಿಸಿ 2020-21 ಸಾಲಿನಲ್ಲಿ ಟಿಫ್, ಚಿಯಾ ಮತ್ತು ಕೈನೋವಾ ಸಿರಿಧಾನ್ಯಗಳನ್ನು ಸೇರ್ಪಡೆ ಮಾಡಲಾಗುವುದು. ಸುಜಲಾ 3 ಯೋಜನೆಯ ಮಾದರಿಯಲ್ಲಿ ವಿಶ್ವ ಬ್ಯಾಂಕ್ನಿಂದ ಅನುದಾನ ಪಡೆದಿರುವ ಹೊಸ ಬಹುರಾಜ್ಯ ಜಲಾನಯನ ಅಭಿವೃದ್ಧಿ ಯೋಜನೆಯಲ್ಲಿ ರಾಜ್ಯ ಸಹ ಮುಂದಿನ 6 ವರ್ಷ ಭಾಗವಹಿಸಲಿದೆ. ಇದು ಇನ್ನೂ 10 ಲಕ್ಷ ಹೆಕ್ಟೇರ್ ಬೆಳೆ ಆಧಾರಿತ ಜಲಾನಯ ಪ್ರದೇಶ, 18 ಆಯವ್ಯದ 2020-21 ಲಕ್ಷ ಹೆಕ್ಟೇರ್ಗಳಿಗೂ ಮೀರಿದ ಜಲಾನಯ ಅಭಿವೃದ್ಧಿ ಮತ್ತು ರೈತರ ಉತ್ಪಾದಕರ ಸಂಘಗಳ ಫಾರ್ಮರ್ ಪ್ರೊಡಕ್ಟ್ಸ್ ಆರ್ಗನೈಸೇಷನ್ ಪ್ರವರ್ಧನೆ ಮತ್ತು ಮೌಲ್ಯ ಸರಪಳಿ ಅಭಿವೃದ್ಧಿಯಲ್ಲಿನ ಭೂಸಂಪನ್ಮೂಲ ಯಾದಿಗೆ ನೆರವಾಗುವುದು. ಕರ್ನಾಟಕದಲ್ಲಿ 75%ಷ್ಟು ಸಣ್ಣ ಹಾಗೂ ಅತಿಸಣ್ಣ ರೈತರಿದ್ದಾರೆ. ರಾಜ್ಯದ ಕೃಷಿ ಭದ್ರತೆ ಬಹುತೇಕ ಮಳೆಯಾಧಾರಿತ ಆಗಿರುವುದರಿಂದ ತೋಟಗಾರಿಕಾ ಬೆಳೆಗಳ ಪ್ರದೇಶವನ್ನು ವಿಸ್ತರಿಸುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ತೋಟಗಾರಿಕೆ ಕೃಷಿ ಪದ್ಧತಿಗೆ ವರ್ಗಾವಣೆಗೊಳ್ಳಲು ಸಣ್ಣ ಮತ್ತು ಅತಿಸಣ್ಣ ರೈತರು ಇಚ್ಛಿಸಿದಲ್ಲಿ ಅವರಿಗೆ ಬೀಜ, ರಸಗೊಬ್ಬರ ಖರೀದಿ, ಕೃಷಿ ಕಾರ್ಮಿಕರ ವೆಚ್ಚ ಭರಿಸಲು ಅನುಕೂಲವಾಗುವಂತೆ ಒಂದು ಸಮಗ್ರ ಯೋಜನೆಯನ್ನು ರೂಪಿಸಲಾಗುವುದು. ಯೋಜನೆಯಡಿ ಸಣ್ಣ ಮತ್ತು ಅತಿಸಣ್ಣ ರೈತರು ಹೊಸದಾಗಿ ತೋಟಗಾರಿಕಾ ಕೃಷಿ ಪದ್ಧತಿಗೆ ವರ್ಗಾವಣೆಗೊಂಡಲ್ಲಿ ಪ್ರತಿ ಹೆಕ್ಟರಿಗೆ 5,000 ಗಳಂತೆ ಗರಿಷ್ಠ 10,000 ಗಳ ಮೊತ್ತವನ್ನು ನೇರವಾಗಿ ಅವರ ಬ್ಯಾಂಕ್ ಖಾತೆಗೆ ವರ್ಗಾವಣೆ ಮಾಡಲಾಗುವುದು. ಸದಸ್ಯರು ಮಾತನಾಡುತ್ತಾ ನಮ್ಮ ಸರ್ಕಾರ ಬಂದ ಮೇಲೆ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಎಂಬಂತೆ ಬೆಂಬಲಿಸಿದ್ದಾರೆ. ಆದರೆ ಲೋಕೋಪಯೋಗಿ ಇಲಾಖೆ 2019-21 ಸಾಲಿನ ಎಷ್ಟು ಪ್ರಗತಿಯಾಗಿದೆ ಎಂಬುದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ ಸನ್ಮಾನ್ಯ ಅಧ್ಯಕ್ಷರೇ. ಲೋಕೋಪಯೋಗಿ ಇಲಾಖೆಯಲ್ಲಿ 2,850 ಕೋಟಿ ರು ಅನುದಾನ ಕಾಮಗಾರಿಗಳನ್ನು ನಿಗದಿಪಡಿಸಲಾಗಿದ್ದು 7,529 ಕೋಟಿ ಪ್ರಗತಿ ಸಾಧಿಸಲಾಗಿದೆ. 85%ಕ್ಕಿಂತ ಹೆಚ್ಚಿನ ಸಾಧನೆ ಮಾಡಲಾಗಿದ್ದು ಮಾರ್ಚ್ ಕೊನೆಯ ಒಳಗೆ ಅಂತ್ಯಕ್ಕೆ 100%ಷ್ಟು ಪ್ರಗತಿ ಸಾಧಿಸಲಾಗುವುದು. ಅಪೆಂಡಿಕ್ಸ್ ಈ ರಸ್ತೆ ಮತ್ತು ಸೇತುವೆಗಳಿ 3,900 ಕಿಲೋಮೀಟರ್ ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳ ಅಭಿವೃದ್ಧಿ ಹಾಗೂ 143 ಸೇತುವೆ ಕಾಮಗಾರಿಗಳನ್ನು 1,700 ಕೋಟಿ ಅನುದಾನದಲ್ಲಿ ಪೂರ್ಣಗೊಳಿಸಲಾಗಿದೆ. SCP ಮತ್ತು TSP ಯೋಜನೆಯಡಿ 1,380 ಕಿಲೋಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆಗಳ ನಿರ್ಮಾಣವನ್ನು 1,200 ಕೋಟಿ ರು ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ. SDP ಯೋಜನೆಯಡಿ ರಾಜ್ಯದ ಹಿಂದುಳಿದ ತಾಲೂಕುಗಳಲ್ಲಿ 600 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು 280 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ. ಮುಖ್ಯಮಂತ್ರಿಗಳ ಗ್ರಾಮೀಣ ರಸ್ತೆ ಅಭಿವೃದ್ಧಿ ಯೋಜನೆಯಡಿ 645 ಕಿಲೋಮೀಟರ್ ರಸ್ತೆ ಅಭಿವೃದ್ಧಿಯನ್ನು 200 ಕೋಟಿ ವೆಚ್ಚದಲ್ಲಿ ಪೂರ್ಣಗೊಳಿಸಲಾಗಿದೆ. ನೆರೆ ಮತ್ತು ಪ್ರವಾಹ ಪರಿಹಾರ ಯೋಜನೆಯಡಿ 500 ಕೋಟಿ ಅನುದಾನದಲ್ಲಿ 1,828 ಕಾಮಗಾರಿಗಳನ್ನು ಕೈಗೊಂಡಿದ್ದು 1,600 ಕಾಮಗಾರಿಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಜ್ಯ ಹೆದ್ದಾರಿ ಮತ್ತು ಜಿಲ್ಲಾ ಮುಖ್ಯ ರಸ್ತೆಗಳಲ್ಲಿನ ಗುಂಡಿಗಳನ್ನು 98%ಷ್ಟು ಪೂರ್ಣಗೊಳಿಸಲಾಗಿದ್ದು ವಾಹನ ಸಂಚಾರಕ್ಕೆ ಯೋಗ್ಯವಾಗಿರಿಸಲಾಗಿದೆ. SDHP ಯೋಜನೆಯಡಿ 4,500 ಕೋಟಿ ಮೊತ್ತದಲ್ಲಿ ಕಾಮಗಾರಿಗಳನ್ನು ಕೈಗೊಂಡಿದ್ದು ಕಾಮಗಾರಿಗಳು ಪ್ರಗತಿಯಲ್ಲಿದ್ದಾವೆ. KSHIP 3 ADB 2 ಯೋಜನೆಯಡಿ ಒಟ್ಟು 3 ಪ್ಯಾಕೇಜ್ ಕಾಮಗಾರಿಗಳ ಪೈಕಿ 2 ಪ್ಯಾಕೇಜ್ ಕಾಮಗಾರಿಗಳು 2,300 ಕೋಟಿ ರು ಅನುದಾನ ಮೊತ್ತ ಪ್ರಾರಂಭಿಸಲಾಗಿದೆ. KRDCL ಅಡಿಯಲ್ಲಿ ಬೆಂಗಳೂರು ಸುತ್ತಮುತ್ತಲಿನ 155 ಕಿಲೋಮೀಟರ್ ಉದ್ದದ 4 ರಸ್ತೆಗಳ ಅಭಿವೃದ್ಧಿಯನ್ನು 2,095 ಕೋಟಿ ಅಂದಾಜು ಮೊತ್ತದಲ್ಲಿ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ ಹಾಗೂ ಈ ವರ್ಷದಲ್ಲಿ 90 ಸೇತುವೆಗಳನ್ನು ಈಗಾಗಲೇ ಪೂರ್ಣಗೊಳಿಸಲಾಗಿದೆ. ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಶರಾವತಿ ಹಿನ್ನೀರಿನ ಸಿಗಂದೂರು ಸೇತುವೆ ಕಾಮಗಾರಿಯನ್ನು 420 ಕೋಟಿ ರು ವೆಚ್ಚದಲ್ಲಿ ಪ್ರಾರಂಭಿಸಲಾಗಿದೆ. ಬೆಂಗಳೂರು, ಮೈಸೂರು, ತುಮಕೂರು, ಶಿವಮೊಗ್ಗ ಮತ್ತು ಬಳ್ಳಾರಿ, ಹಿರಿಯೂರು 4 ಪಥದ ಹೆದ್ದಾರಿಗಳನ್ನು ಭೂಸ್ವಾಧೀನ ಸಮಸ್ಯೆಗಳನ್ನು ಬಗೆಹರಿಸಿ
ಎನ್ ಎಚ್ ಎ ಮುಖೇನ ಕಾಮಗಾರಿಗಳನ್ನು ತ್ವರಿತಗತಿಯಲ್ಲಿ ಕೈಗೊಳ್ಳಲು ಕ್ರಮ ವಹಿಸಲಾಗಿದೆ. ರಸ್ತೆ ಯೋಜನೆ ಮತ್ತು ಆಸ್ತಿ ನಿರ್ವಹಣೆ ಕೇಂದ್ರ ವತಿಯಿಂದ 120 ರಸ್ತೆ ಸುರಕ್ಷತೆ ಹಾಗೂ ಕಪ್ಪು ಸ್ಥಳ ನಿವಾರಣೆ ಕಾಮಗಾರಿಯನ್ನು ಪೂರ್ಣಗೊಳಿಸಿ ಅಪಘಾತ ಮುಕ್ತ ಸ್ಥಳಗಳನ್ನಾಗಿ ಮಾಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಬಹಳ ಮುಖ್ಯವಾಗಿ ಸಮಾಜ ಕಲ್ಯಾಣ ಇಲಾಖೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಅಭಿವೃದ್ಧಿ ಏನೂ ಆಗಿಲ್ಲ ಅನ್ನುವಂಥ ಮಾತನ್ನು ಪ್ರತಿಪಕ್ಷದವರು ಕೆಲವರು ಹೇಳಿದರು. ನಾನು ಹೇಳ್ತೇನೆ, ಎಸ್ ಸಿ ಎಸ್ ಪಿ ಟಿ ಎಸ್ ಬಿ ಹಂಚಿಕೆ 27,543 ಕೋಟಿ ವೆಚ್ಚ ಆಗಿರುವಂಥದ್ದು 20,319 ಕೋಟಿ 74% ಪ್ರಗತಿಯಾಗಿದೆ. ಅದೇ ರೀತಿ ಸನ್ಮಾನ್ಯ ಅಧ್ಯಕ್ಷರೇ, ಸಮಾಜ ಕಲ್ಯಾಣ ಇಲಾಖೆ ಮತ್ತು ಪರಿಶಿಷ್ಟ ವರ್ಗಗಳ ಕಲ್ಯಾಣ ಹಂಚಿಕೆ 5,335.86 ಕೋಟಿ ವೆಚ್ಚ 4,247.66 ಕೋಟಿ ಅಂದರೆ ಪ್ರತಿಶತ 79.60 ಪ್ರಗತಿಯಾಗಿದೆ. ಮೆಟ್ರಿಕ್ ಪೂರ್ವ ವಿದ್ಯಾರ್ಥಿ ವೇತನ ಪರಿಶಿಷ್ಟ ಜಾತಿ ಪರಿಶ್ರಮಗಳ ವಿದ್ಯಾರ್ಥಿಗಳ ಸಂಖ್ಯೆ 12.15 ಲಕ್ಷ ನೀಡಿದ ಮೊತ್ತ 171.21 ಕೋಟಿ. ಮೆಟ್ರಿಕ್ ನಂತರದ ವಿದ್ಯಾರ್ಥಿ ವೇತನ ಪರಿಶಿಷ್ಟ ಜಾತಿ ಪಂಗಡದ 4.81 ಲಕ್ಷ ವಿದ್ಯಾರ್ಥಿಗಳಿಗೆ ಡಿ ಬಿ ಟಿ ಮೂಲಕ ವಿದ್ಯಾರ್ಥಿ ವೇತನ ಮಂಜೂರು ಮಾಡುವ ಪ್ರಕ್ರಿಯೆ ಜಾರಿಯಲ್ಲಿದೆ. ಪ್ರೋತ್ಸಾಹಧನ ಪರಿಶಿಷ್ಟ ಜಾತಿ ಪರಿಶ್ರಮಗಳ 101.51 ಲಕ್ಷ ವಿದ್ಯಾರ್ಥಿಗಳ ಮೊತ್ತ 272.22 ಕೋಟಿಗಳನ್ನು ಕೊಟ್ಟಿದೆ. ಕ್ರೈಸ್ ವಸತಿ ಶಾಲೆ 824 ಶಾಲೆಗಳಲ್ಲಿ 1.70 ಲಕ್ಷ ವಿದ್ಯಾರ್ಥಿಗಳು ಪ್ರವೇಶ ಪಡೆದಿದ್ದಾರೆ. 44 ಕಟ್ಟೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿದೆ. 2018-19 ಕೇವಲ 29 ಕಟ್ಟೆಗಳು ಪೂರ್ಣಗೊಂಡಿದೆ. 160 ಕಟ್ಟಡಗಳ ನಿರ್ಮಾಣ ಕಾರ್ಯ ಪ್ರಗತಿಯಲ್ಲಿದೆ 2019-20. ಆದರೆ ಹಿಂದಿನ ವರ್ಷ 138 ಕಟ್ಟಡ ಪ್ರಗತಿಯಲ್ಲಿದ್ದು 22 ಹೊಸ ಕಾಮಗಾರಿಗಳನ್ನು ಪ್ರಾರಂಭಿಸಲಾಗಿದೆ. ವಿದ್ಯಾರ್ಥಿಗಳಿಗೆ ಊಟ ಹಾಗೂ ಇತರೆ ನಿರ್ವಹಣೆ ವೆಚ್ಚ 795 ಕೋಟಿ 800.978 ಕೋಟಿಗಳನ್ನು ಕಟ್ಟಡ ನಿರ್ಮಾಣಕ್ಕಾಗಿ ಈಗಾಗಲೇ ವೆಚ್ಚ ಮಾಡಲಾಗಿದೆ. 2018-19 ವಿದ್ಯಾರ್ಥಿಗಳಿಗೆ ಶೂ ಸಾಕ್ಸ್ ನೀಡಿರೋದಿಲ್ಲ. ಈ ವರ್ಷ ಈಗಾಗಲೇ ವಿತರಣೆ ಮಾಡಲಾಗಿದೆ. 2018-19 ಡೈನಿಂಗ್ ಟೇಬಲ್ ನೀಡಿರೋದಿಲ್ಲ. ಈ ವರ್ಷ 50,000 ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತೆ 7,815 ಡೈನಿಂಗ್ ಟೇಬಲ್ಗಳನ್ನು ಸರಬರಾಜು ಮಾಡಲಾಗಿದೆ. ಸನ್ಮಾನ್ಯ ಅಧ್ಯಕ್ಷರೇ, ಗಂಗಾ ಕಲ್ಯಾಣ ಯೋಜನೆ ಭಾಳ ಮುಖ್ಯವಾಗಿರುವಂಥದ್ದು. ಈವರೆಗೆ ನಾವು ಅಧಿಕಾರಕ್ಕೆ ಬಂದ ಮೇಲೆ ಕೊರೆಸಲಾಗಿರುವಂಥ ಕೊಳವೆ ಬಾವಿಗಳ ಸಂಖ್ಯೆ 6,167, ಪ್ರಗತಿಯಲ್ಲಿರುವ ಕೊಳವೆ ಬಾವಿಗಳ ಸಂಖ್ಯೆ 10,570, ವಿದ್ಯುತ್ ಸಂಪರ್ಕ 8,484. ಆದರೆ ಸನ್ಮಾನ್ಯ ಅಧ್ಯಕ್ಷರೇ, 2018-19 ಸಾಲಿನಲ್ಲಿ ನಿಗದಿಪಡಿಸಿದ ಗುರಿಯಡಿ ಯಾವುದೇ ಕೊಳವೆ ಬಾವಿಗಳನ್ನು ತೆಗೆದಿರಲಿಲ್ಲ, ಒಂದು ಗಂಗಾ ಕಲ್ಯಾಣ ಬಾವಿಗಳನ್ನು ತೆಗೆದಿರಲಿಲ್ಲ. ಆದರೆ ನಾವು 6,167 ಕೊಳವೆ ಬಾವಿಗಳನ್ನು ತೆಗೆದಾಗಿದೆ, ಇನ್ನು 10,520 ಪ್ರಗತಿಯಲ್ಲಿದೆ. ಇದನ್ನು ಪ್ರತಿಪಕ್ಷದವರು ಗಮನಿಸಬೇಕು. ಭೂ ಒಡೆತನ ಬಹಳ ಮುಖ್ಯವಾದಂಥ ಕಾರ್ಯಕ್ರಮ ಇದು. ಫಲಾನುಭವಿಗಳ ಸಂಖ್ಯೆ 1,942, ನೀಡಿರುವ ಭೂಮಿಯ ವಿಸ್ತೀರ್ಣ 2,624 ಎಕರೆ, ವೆಚ್ಚ 236 ಕೋಟಿ 2019-20. ಆದರೆ 2018-19 ಸಾಲಿನಲ್ಲಿ 644 ಫಲಾನುಭವಿಗಳಿಗೆ ಕೇವಲ 63.66 ಕೋಟಿಗಳ ವೆಚ್ಚದಲ್ಲಿ ಭೂಮಿ ಖರೀದಿ ಮಾಡಿ ನೀಡಲಾಗಿದೆ. ಮಾನ್ಯ ಸಿದ್ದರಾಮಯ್ಯನವರು ಅವರ ಸರ್ಕಾರ 5 ವರ್ಷದಲ್ಲಿ 2013-14 2017-18 4,327 ಜನರಿಗೆ ಫಲಾನುಭವಿಗಳಿಗೆ 277 ಕೋಟಿ ವೆಚ್ಚದಲ್ಲಿ 5,799 ಎಕರೆ ಹಂಚಿದ್ದಾರೆ. ಆದರೆ ನಾವು ನಮ್ಮ ಸರ್ಕಾರ ಬಂದ 7 ತಿಂಗಳಲ್ಲಿ ನಾವು 1,942 ಫಲಾನುಭವಿಗಳಿಗೆ
2,624 ಎಕರೆ 236 ಕೋಟಿ ವೆಚ್ಚವನ್ನು ಮಾಡಿದ್ದೇವೆ. ಸ್ವಯಂ ಉದ್ಯೋಗ 2018-19 ಸಾಲಿನ ಒಟ್ಟು 82,369 ಫಲಾನುಭವಿಗಳಿಗೆ 374.97 ಕೋಟಿಗಳ ವೆಚ್ಚ ಭರಿಸಲಾಗಿದೆ. ಸರಾಸರಿ ವೆಚ್ಚ 45,000. ಪರಿಶಿಷ್ಟ ಜಾತಿ ಪಂಗಡ ಫಲಾನುಭವಿಗಳ ಸಂಖ್ಯೆ 20,057 2019-20 ವೆಚ್ಚ 351.05 ಕೋಟಿ. ಸರಾಸರಿ ವೆಚ್ಚ 1.75 ಲಕ್ಷಗಳು. ಅಂದರೆ ನಮಗೋರ್ಗೂ ಎಷ್ಟು ವ್ಯತ್ಯಾಸಗಳಿದೆ ಅನ್ನೋಂಥ ಅಂಕಿಅಂಶಗಳನ್ನು ವಿಶೇಷವಾಗಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಬಗ್ಗೆ ನಾನು ತಿಳಿಸೋಕೆ ಇಚ್ಛಪಡ್ತೇನೆ. ಜಲಸಂಪನ್ಮೂಲ ಇಲಾಖೆ ಮುಖಾಂತರ ಕಳೆದ 8 ತಿಂಗಳಲ್ಲಿ 12,280 ಕೋಟಿಯನ್ನು ಖರ್ಚು ಮಾಡಿದ್ದೇವೆ. ಜಲಸಂಪನ್ಮೂಲ ಇಲಾಖೆಯಲ್ಲಿ ಕಳೆದ 8 ತಿಂಗಳಲ್ಲಿ 12,280 ಕೋಟಿಯನ್ನು ಖರ್ಚು ಮಾಡಿದ್ದೇವೆ. ಸಣ್ಣ ನೀರಾವರಿ ಇಲಾಖೆ ಮುಖಾಂತರ ಕಳೆದ 8 ತಿಂಗಳಲ್ಲಿ 1,650 ಕೋಟಿ ಖರ್ಚು ಮಾಡಿದ್ದೇವೆ. ಅಂದರೆ ಒಟ್ಟು 13,930 ಕೋಟಿಯನ್ನು ಖರ್ಚು ಮಾಡಿದ್ದೇವೆ. ಪ್ರಾದೇಶಿಕ ಅಸಮತೋಲನ, ರಾಜ್ಯದ ಪ್ರಾದೇಶಿಕ ಅಸಮತೋಲನ ನಿವಾರಿಸಲು ನಮ್ಮ ಸರ್ಕಾರ ಸಹ ಬದ್ಧವಾಗಿದೆ. ಹೈದರಾಬಾದ್ ಕರ್ನಾಟಕವನ್ನು ಕಲ್ಯಾಣ ಕರ್ನಾಟಕ ಎಂದು ಮರುನಾಮಕರಣ ಮಾಡಿ ಆ ಭಾಗದ ಸರ್ವತೋಮುಖ ಅಭಿವೃದ್ಧಿಗೆ ಈ ವರ್ಷ 1,500 ಕೋಟಿ ರೂಪಾಯಿ ಅನುದಾನವನ್ನು ನೀಡಲಾಗಿದೆ. ಇದಲ್ಲದೆ ಕಲ್ಯಾಣ ಕರ್ನಾಟಕದ ಸರ್ವತೋಮುಖ ಅಭಿವೃದ್ಧಿಗಾಗಿ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಹಾಗೂ ಸಂಸ್ಕೃತಿ ಸಂಘವನ್ನು ಹೊಸದಾಗಿ ರಚಿಸಲಾಗಿದೆ. ಕಲ್ಯಾಣ ಕರ್ನಾಟಕ ವ್ಯಾಪ್ತಿಯ 6 ಜಿಲ್ಲೆಗಳಲ್ಲಿ ಕೃಷಿ, ಶಿಕ್ಷಣ, ಆರೋಗ್ಯ, ಮಹಿಳಾ ಸಬಲೀಕರಣ, ಸ್ವಯಂ ಉದ್ಯೋಗ ಮತ್ತು ಯುವ ಸಬಲೀಕರಣಕ್ಕಾಗಿ 500 ಕೋಟಿಯನ್ನು ವೆಚ್ಚ ಮಾಡಲಾಗುವುದು. ಈ ವರ್ಷ ನಮ್ಮ ಸರ್ಕಾರ ಕಲಬುರಗಿ ಮತ್ತು ಬೀದರ್ಗೆ ವಿಮಾನಯಾನ ಪ್ರಾರಂಭಿಸಲಾಗಿದೆ. ಕಲ್ಯಾಣ ಕರ್ನಾಟಕ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿದೆ ಇದು. ಇದಲ್ಲದೆ ಪ್ರಸ್ತುತ ವರ್ಷದಲ್ಲಿ ಬಿಜಾಪುರ, ಶಿವಮೊಗ್ಗ ಹಾಗೂ ಇತರೆ ಕಡೆ ಹೊಸ ವಿಮಾನ ನಿಲ್ದಾಣಗಳನ್ನು ನಿರ್ಮಿಸೋದಕ್ಕೆ ಕ್ರಮ ಕೈಗೊಳ್ಳಲಾಗುವುದು. ಇದಲ್ಲದೆ ರಾಜ್ಯದ ಹಿಂದುಳಿದ ತಾಲೂಕುಗಳ ಅಭಿವೃದ್ಧಿಗಾಗಿ ವಿಶೇಷ ಅಭಿವೃದ್ಧಿ ಯೋಜನೆಯಲ್ಲಿ ಡಾಕ್ಟರ್ ನಂಜುಂಡಪ್ಪ ವರದಿಯ ಪ್ರಕಾರ 3,060 ಕೋಟಿಗಳನ್ನು ಪ್ರಸ್ತುತ ಸಾಲಿನಲ್ಲಿ ಒದಗಿಸಲಾಗಿದೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ, 2007-08 ಮಹಿಳಾ ಉದ್ದೇಶದ ಆಯವ್ಯವನ್ನು ಒಂದು ಬಾರಿ ಮಂಡಿಸಿದ್ದೇನೆ. 2020-21 ಆಯವ್ಯದಲ್ಲಿ ಮಹಿಳೆಯರ ಸರ್ವಾಂಗೀಣ ಅಭಿವೃದ್ಧಿಗಾಗಿ 953 ಕಾರ್ಯಕ್ರಮ ಪ್ರಸ್ತಾಪಿಸಲಾಗಿದೆ. ಈ ವರ್ಷದ ಆಯವ್ಯದ ವಿಶೇಷತೆ ಅಂದರೆ ಪ್ರಥಮ ಬಾರಿಗೆ ನಮ್ಮ ಸರ್ಕಾರ ಮಕ್ಕಳ ಆಯೋಗವನ್ನು ಮಂಡಿಸಿದೆ. ಮಕ್ಕಳ ಸಮಗ್ರ ಅಭಿವೃದ್ಧಿಗಾಗಿ 279 ಕಾರ್ಯಕ್ರಮಗಳನ್ನು ಪ್ರಸ್ತಾಪಿಸಲಾಗಿದೆ. ರಾಜ್ಯದ ಪ್ರಗತಿಗೆ ಬಹಳಷ್ಟು ಹಣ ಬರುವಂಥದ್ದು ಬೆಂಗಳೂರಿಂದ. ನಾವು ಬೆಂಗಳೂರು ಅಭಿವೃದ್ಧಿಯನ್ನು ಕಡೆಗಣಿಸಿಲ್ಲ. ಬೆಂಗಳೂರು ನಗರದ ಘನತ್ಯಾಜ್ಯ ನಿರ್ವಹಣೆಗೆ ಶುಭ್ರ ಬೆಂಗಳೂರು ಯೋಜನೆಯಡಿ 999 ಕೋಟಿ ಅನುದಾನದ ಕ್ರಿಯಾ ಯೋಜನೆಯನ್ನು ನಮ್ಮ ಸರ್ಕಾರ ಅನುಮೋದಿಸಿದೆ. ಪ್ರಸಕ್ತ ವರ್ಷದಲ್ಲಿ ಈ ಕಾಮಗಾರಿಯನ್ನು ಅನುಷ್ಠಾನಗೊಳಿಸಿ ದೇಶದಲ್ಲಿಯೇ ಬೆಂಗಳೂರು ನಗರವನ್ನು ಘನತ್ಯಾಜ್ಯ ನಿರ್ವಹಣೆಯಲ್ಲಿ ಮಾದರಿ ನಗರವನ್ನಾಗಿ ಮಾರ್ಪಡಿಸಲಾಗುವುದು. ಬೆಂಗಳೂರು ನಗರಕ್ಕೆ ಸೇರ್ಪಡೆಗೊಂಡಿರುವ 110 ಹಳ್ಳಿಗಳಲ್ಲಿ ಬೆಂಗಳೂರು ನೀರು ಸರಬರಾಜು ಮತ್ತು ಒಳಚರಂಡಿ ಮಂಡಳಿಯ ನೀರಿನ ಪೈಪ್ಲೈನ್ ಹಾಗೂ ಒಳಚರಂಡಿ ವ್ಯವಸ್ಥೆ ನಿರ್ಮಿಸ್ತಾ ಇದೆ. ಈ ಕಾರಣದಿಂದಾಗಿ ಅಲ್ಲಿನ ರಸ್ತೆಗಳು ದುಸ್ಥಿತಿಯಲ್ಲಿದೆ. ಅವುಗಳನ್ನು ಪುನಃಸ್ಥೇತನಗಾಗಿ ಮುಂದಿನ 2 ವರ್ಷಗಳಲ್ಲಿ 1,000 ಕೋಟಿಯನ್ನು ನೀಡಲಾಗುವುದು. 2020-21 ಸಾಲಿನಲ್ಲಿ ಈ ಉದ್ದೇಶಕ್ಕಾಗಿ 500 ಕೋಟಿಯನ್ನು ಮೀಸಲಿಡಲಾಗಿದೆ. ಬೆಂಗಳೂರಿನಲ್ಲಿ ಸಂಚಾರ ದಟ್ಟಣೆಯನ್ನು ಕಡಿಮೆ ಮಾಡಲು ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಸದೃಢಗೊಳಿಸಿ ವಿಸ್ತರಿಸಬೇಕಾಗಿದೆ. ಇದಕ್ಕೆ ಈಗಾಗಲೇ ಸಬರ್ಬನ್ ರೈಲು ಯೋಜನೆಯನ್ನು ಕೇಂದ್ರ ಸರ್ಕಾರದ ಆಯವ್ಯದಲ್ಲಿ ಸುಮಾರು 18,000 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅನುಷ್ಠಾನಗೊಳಿಸಲು ಘೋಷಿಸಲಾಗಿದೆ. ಈ ಯೋಜನೆಗೆ ರಾಜ್ಯ ಸರ್ಕಾರದ ವತಿಯಿಂದ 2020-21 ಸಾಲಿನ 500 ಕೋಟಿ ಅನುದಾನವನ್ನು ಮೀಸಲಾಗಿದೆ. ಈ ಯೋಜನೆಯು ಬೆಂಗಳೂರಿನ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆಯನ್ನು ಅಭಿವೃದ್ಧಿಪಡಿಸುವ ದಿಶೆಯಲ್ಲಿ ಒಂದು ಮಹತ್ತರವಾದ ಹೆಜ್ಜೆಯಾಗಿದೆ. ಭಾರತ ದೇಶದ ಆರ್ಥಿಕ ಬೆಳವಣಿಗೆಯಲ್ಲಿ ಕರ್ನಾಟಕ ಅತಿ ಮುಖ್ಯ ಪಾತ್ರ ವಹಿಸುತ್ತಿದೆ. ಕರ್ನಾಟಕದ GSDP ಒಟ್ಟಾರೆ ಆಂತರಿಕ ಉತ್ಪನ್ನದ ಅರ್ಧದಷ್ಟು ಕೊಡುಗೆ ರಾಜಧಾನಿ ಬೆಂಗಳೂರಿನಿಂದಲೇ ದೊರೆಯುತ್ತಾ ಇದೆ. ದೇಶದ ವಿವಿಧ ರಾಜ್ಯಗಳಿಂದ ಜನರು ತಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಬೆಂಗಳೂರಿಗೆ ಆಗಮಿಸುತ್ತಿದ್ದಾರೆ. ಆದ್ದರಿಂದ ಬೆಂಗಳೂರಿನ ಅಭಿವೃದ್ಧಿ ಮೇಲೆ ವಿಶೇಷ ಗಮನ ಕೊಡಲಾಗುವುದು ರಾಜ್ಯದ ಹಾಗೂ ದೇಶದ ಆರ್ಥಿಕ ಬೆಳವಣಿಗೆ ಅಗತ್ಯವಾಗಿದೆ. 2020-21 ಸಾಲಿನ ಬೆಂಗಳೂರು ಅಭಿವೃದ್ಧಿ ವಲಯಕ್ಕೆ ಒಟ್ಟಾರೆಯಾಗಿ 8,772 ಕೋಟಿಯನ್ನು ಒದಗಿಸಲಾಗಿದೆ. 2020-21 ಸಾಲಿನಲ್ಲಿ ಸಂಸ್ಕೃತಿ, ಪರಂಪರೆ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಂರಕ್ಷಣೆ ವಲಯಕ್ಕೆ ಒಟ್ಟಾರೆಯಾಗಿ 4,552 ಕೋಟಿ ಒದಗಿಸಲಾಗಿದೆ.
ಆಡಳಿತ ಸುಧಾರಣೆ ಮತ್ತು ಸಾರ್ವಜನಿಕ ಸೇವೆಗಳ ವಲಯಕ್ಕೆ 10,194 ಕೋಟಿ ರೂಪಾಯಿ ಒದಗಿಸಲಾಗಿದೆ. 2020-21 ಸಾಲಿನ ಆಯವ್ಯದ ಒಟ್ಟು ಗಾತ್ರ 237,893 ಕೋಟಿ ಆಗಿದೆ. ಈ ಮೊತ್ತ 2019-21 ಸಾಲಿನ ಆಯವ್ಯದ ಅಂದಾಜು 234,153 ಕೋಟಿಗಳಿಗೆ ಹೋಲಿಸಿದಲ್ಲಿ ಶೇಕಡಾ 1.60% ಹೆಚ್ಚಾಗಿದೆ. ಇದರಲ್ಲಿ ರಾಜಸ್ವ ವೆಚ್ಚ 179,776 ಕೋಟಿಗಳು ಮತ್ತು ಬಂಡವಾಳ ವೆಚ್ಚ 46,512 ಕೋಟಿಗಳು ಹಾಗೂ ಸಾರ್ವಜನಿಕ ಋಣ 11,605 ಕೋಟಿಗಳಾಗಿರುತ್ತೆ. ರಾಜಸ್ವ ವೆಚ್ಚ ಬಂಡವಾಳ ವೆಚ್ಚದ ಹೋಲಿಕೆ. ಸನ್ಮಾನ್ಯ ಅಧ್ಯಕ್ಷರೇ, 2019-20 ರಾಜಸ್ವ ವೆಚ್ಚ 181,605 ಕೋಟಿ, ಶೇಕಡಾವಾರು ಪಾಲು 77.56. 2020-21 ಸಾಲಿನಲ್ಲಿ 179,776, ಶೇಕಡಾವಾರು ಪಾಲು 75.57%. ಹೆಚ್ಚಳ 2019-20 ಹೋಲಿಸಿದಲ್ಲಿ -18,829. ಬೆಳವಣಿಗೆ ದರ -1.01. ಬಂಡವಾಳ ವೆಚ್ಚ 42,584, ಶೇಕಡಾವಾರು ಪಾಲು 18.19. ಆಯವ್ಯದ ಅಂದಾಜು 2020-21 46,512, ಶೇಕಡಾವಾರು ಪಾಲು 19.55. ಹೆಚ್ಚಳ 3,928, ಬೆಳವಣಿಗೆ ದರ 9.22. ಸಾರ್ವಜನಿಕ ಋಣ ಅಂದಾಜು ವೆಚ್ಚ 2019-20 9,964, ಶೇಕಡಾವಾರು ಪಾಲು 4.26. ಆಯವ್ಯದ ಅಂದಾಜು 2020-21 11,605 ಕೋಟಿ, ಶೇಕಡಾವ ಪಾಲು 4.88. ಹೆಚ್ಚಳ 1,641 ಕೋಟಿ, ಬೆಳವಣಿಗೆ ದರ 16.47. ಒಟ್ಟು ವೆಚ್ಚ ಆಯವ್ಯ ಅಂದಾಜು 2019-20 234,153, ಆಯವ್ಯದ ಅಂದಾಜು 2020-21 237,893, ಹೆಚ್ಚಳ 1,920 ಹೋಲಿಸಿದಲ್ಲಿ 3,740, ಬೆಳವಣಿಗೆ ದರ 1.60. ಸನ್ಮಾನ್ಯ ಅಧ್ಯಕ್ಷರೇ, ಆಯವ್ಯದ ಒಟ್ಟಾರೆ ಸರಿದೂಗಿಸುವಿಕೆ. ಸಂಚಿತ ನಿಧಿಯಲ್ಲಿನ ಒಟ್ಟಾರೆ ವೆಚ್ಚ 237,893 ಕೋಟಿಗಳಾಗಿದೆ. ಒಟ್ಟಾರೆ ಸ್ವೀಕೃತಿ 233,134 ಕೋಟಿ ಆಗಿದೆ. ವ್ಯತ್ಯಾಸದ ಮೊತ್ತ 4,759 ಕೋಟಿಗಳನ್ನು ಸಾರ್ವಜನಿಕ ಲೆಕ್ಕ ಹಾಗೂ ಶಿಲ್ಕಿನ ನಿವ್ವಳ ಬದಲಾವಣೆಯಿಂದ ಭರಿಸಲಾಗುವುದು. ಆಯವ್ಯದ ಗಾತ್ರ ಸಂಚಿತ ನಿಧಿ ಸ್ವೀಕೃತಿ 2020-21 ಸಾಲಿನಲ್ಲಿ ಒಟ್ಟು ಜಮೆ 233,134 ಕೋಟಿ ಆಗಿದೆ. ಇದರಲ್ಲಿ ರಾಜಸ್ವ ಸ್ವೀಕೃತಿ 179,920 ಕೋಟಿ ಮತ್ತು ಬಂಡವಾಳ ಸ್ವೀಕೃತಿ 297 ಕೋಟಿ ಹಾಗೂ ಸಾರ್ವಜನಿಕ ಋಣ 52,918 ಕೋಟಿಗಳಾಗಿರುತ್ತವೆ. ಸನ್ಮಾನ್ಯ ಅಧ್ಯಕ್ಷರೇ, ಆಯವ್ಯದ ಅಂದಾಜು ರಾಜಸ್ವ ಸ್ವೀಕೃತಿ 181,863 2019-20, ಶೇಕಡಾವಾರು ಪಾಲು 78.82. ಆಯವ್ಯದ ಅಂದಾಜು 2020-21 179,920, ಶೇಕಡಾವಾರು ಪಾಲು 77.17. ಅಂದರೆ 2019-20 ಹೋಲಿಸಿದಲ್ಲಿ -1,943 ಕೋಟಿ, ಮೈನಸ್ ಬೆಳವಣಿಗೆ ದರ 1.07. ಬಂಡವಾಳ ಸ್ವೀಕೃತಿ 2019-20 275 ಕೋಟಿ, ಶೇಕಡಾವಾರು ಪಾಲು 0.12. ಆಯವ್ಯ ಅಂದಾಜು 2020-21 297 ಕೋಟಿ, ಶೇಕಡಾವಾರು ಪಾಲು 0.13%. ಮತ್ತು 2019-20 ಹೋಲಿಸಿದ್ರೆ 22 ಕೋಟಿ, ಬೆಳವಣಿಗೆ ದರ 8.00. ಸಾರ್ವಜನಿಕ ಋಣ 48,601 2019-20, ಶೇಕಡಾವಾರು ಪಾಲು 21.06. ಆಯವ್ಯದ ಅಂದಾಜು 2020-21 52,918 ಕೋಟಿ, ಶೇಕಡಾವಾರು ಪಾಲು 22.70. 2019-20 ಹೋಲಿಸಿದ್ರೆ 4,317 ಕೋಟಿ ಮತ್ತು ಬೆಳವಣಿಗೆ ದರ 8.88 ಕೋಟಿ. ಒಟ್ಟು ಸ್ವೀಕೃತಿ
ಆಯೋಗದ ಅಂದಾಜು 2019-20 230,738. ಆಯೋಗದ ಅಂದಾಜು 2020-21 233,134 crore. 2019-20 ಹೋಲಿಸಿದ್ರೆ 2,395 crore ಹೆಚ್ಚಳ. ಬೆಳವಣಿಗೆ ದರ 1.04. ರಾಜಸ್ವ ಸ್ವೀಕೃತಿಯ ಸ್ವಂತ ತೆರಿಗೆ, ತೆರಿಗೆಯೇತರ ಸ್ವೀಕೃತಿ, ಕೇಂದ್ರದ ಸರ್ಕಾರದ ಸಹಾಯಧನ ಮತ್ತು ಕೇಂದ್ರ ತೆರಿಗೆಯಲ್ಲಿ ರಾಜ್ಯದ ಪಾಲನ್ನು ಒಳಗೊಂಡಿದೆ ಎನ್ನುವ ಮಾತನ್ನು ಸನ್ಮಾನ್ಯ ಅಧ್ಯಕ್ಷರೇ ತಮ್ಮ ಗಮನಕ್ಕೆ ಈ ಸದನಕ್ಕೆ ನಿಮ್ಮ ಮೂಲಕ ತಿಳಿಸೋಕ್ಕೆ ನಾನು ಇಚ್ಛೆ ಪಡ್ತೇನೆ ಸನ್ಮಾನ್ಯ ಅಧ್ಯಕ್ಷರೇ. ಎರಡು ಸಾವಿರದ 2020-21 ಸಾಲಿನ ಸ್ವಂತ ತೆರಿಗೆಯಲ್ಲಿ 128,107 crore, ತೆರಿಗೆಯೇತರ ಸ್ವೀಕೃತಿಯಲ್ಲಿ 7,767 crore, ಕೇಂದ್ರ ಸರ್ಕಾರದ ಸಹಾಯಧನ 15,454 crore ಮತ್ತು ಕೇಂದ್ರ ತೆರಿಗೆಯಲ್ಲಿನ ರಾಜ್ಯದ ಪಾಲಿನಲ್ಲಿ 28,591 crore ಸ್ವೀಕೃತವಾಗಲಿದೆ. ರಾಜ್ಯದ ಸ್ವಂತ ತೆರಿಗೆಗಳು 2019-20 ಸಾಲಿನ ರಾಜ್ಯದ ಸ್ವಂತ ತೆರಿಗೆಗಳ ಸಂಗ್ರಹಣೆ 118,993 crore ಎಂದು ಅಂದಾಜಿಸಲಾಗಿತ್ತು. ರಾಜ್ಯದ ಸ್ವಂತ ತೆರಿಗೆಗಳು ನಿರೀಕ್ಷೆಯಂತೆ ಸಂಗ್ರಹಣೆಯಾಗುತ್ತಿದ್ದು ಆಯವ್ಯದ ಗುರಿ ತಲುಪಲಿದೆ. ದೇಶದ ಒಟ್ಟು ಸರಕು ಮತ್ತು ಸೇವಾ ತೆರಿಗೆ ಸಂಗ್ರಹಣೆಯಲ್ಲಿ ಕರ್ನಾಟಕವು 2ನೇ ಸ್ಥಾನದಲ್ಲಿದ್ದು ರಾಜ್ಯ GST ಸಂಗ್ರಹಣೆಯಲ್ಲಿ ಸುಮಾರು 14% ಬೆಳವಣಿಗೆ ದರವನ್ನು ಹೊಂದಿದೆ. 2020-21 ಸಾಲಿನ ತೆರಿಗೆಯಲ್ಲಿ ಹೆಚ್ಚಿನ ಸಂಗ್ರಹಣೆಯನ್ನು ಅಂದಾಜಿಸಿದ್ದು ಗುರಿ ತಲುಪುವ ನಿರೀಕ್ಷಣೆ ಇದೆ. ವಾಣಿಜ್ಯ ತೆರಿಗೆ 2019-20 7,60,046. ವರ್ಷದ ಅಂದಾಜು 7,60,046. ಫೆಬ್ರವರಿಗೆ 689,044 ಆಗಿದೆ. ಆಯವ್ಯದ ಅಂದಾಜು 2020-21 82,443 crore. ರಾಜ್ಯ ಅಬಕಾರಿ 20,950. ಸನ್ಮಾನ್ಯ ಅಧ್ಯಕ್ಷರೇ, ವಾಣಿಜ್ಯ ತೆರಿಗೆ 76,046, ಪರಿಷತ್ ಅಂದಾಜು 76,046 crore, ಫೆಬ್ರವರಿಗೆ 68,944, ಅಂದರೆ ಅಂದಾಜು ಆಯವ್ಯ ಅಂದಾಜು 82,443 2020-21. ರಾಜ್ಯ ಅಬಕಾರಿ 20,950 crore ನಾವು ನಿರೀಕ್ಷೆ, ಪರಿಷತ್ ಅಂದಾಜು 20,950 crore, ಫೆಬ್ರವರಿವರೆಗೆ 19,701 crore ಸಂಗ್ರಹ ಆಗಿದೆ. ಆಯವ್ಯದ ಅಂದಾಜು 22,700 2020-21. ಮೋಟಾರು ವಾಹನ 7,100 crore ಅಂದಾಜು ಮಾಡಿದ್ದು, ಪರಿಷತ್ ಅಂದಾಜು 7,100, ಫೆಬ್ರವರಿ ಕೊನೆವರೆಗೆ 6,117 crore ಸಂಗ್ರಹ ಆಗಿದೆ. 2020-21 7,115 crore ನಿರೀಕ್ಷೆ ಮಾಡ್ತಾ ಇದ್ದೇವೆ. ಮುದ್ರಾಂಕ ಮತ್ತು ನೋಂದಣಿ ರಾಜಸ್ವ 11,828 crore ಅಂದಾಜು 2019-20, ಪರಿಷ್ಕೃತ ಅಂದಾಜು 11,828, ಫೆಬ್ರವರಿವರೆಗೆ 2019-20 10,240 crore. ಆಯವ್ಯ ಅಂದಾಜು 12,655 crore. ಇತರೆ 3,069 crore, ಪರಿಷ್ಕೃತ ಅಂದಾಜು 3,065, ಫೆಬ್ರವರಿಗೆ 2019-20 1,328 crore, ಆಯವ್ಯದ ಅಂದಾಜು 3,194 crore. ರಾಜ್ಯದ ಸ್ವಂತ ತೆರಿಗೆ ರಾಜಸ್ವ 118,993 crore, ಆಯವ್ಯದ ಅಂದಾಜು 2019-20 118,993, ಪರಿಷ್ಕೃತ ಅಂದಾಜು 118,989, ಫೆಬ್ರವರಿ ಕೊನೆವರೆಗೆ 163,038 crore ಸಂಗ್ರಹ ಆಗಿದೆ. ಆಯವ್ಯದ ಅಂದಾಜು 2020-21 128,107 crore, ತೆರಿಗೆಯೇತರ ರಾಜಸ್ವ 8,055 crore, ಪರಿಷ್ಕೃತ ಅಂದಾಜು 7,508 crore, ಫೆಬ್ರವರಿವರೆಗೆ 6,151 crore, ಆಯವ್ಯದ ಅಂದಾಜು 2020-21 7,767 crore. ಒಟ್ಟು ಆಯವ್ಯದ ಅಂದಾಜು 2019-20 127,048 crore, ಪರಿಷ್ಕೃತ ಅಂದಾಜು 126,497 crore, ಫೆಬ್ರವರಿವರೆಗೆ 112,489 crore ಸಂಗ್ರಹವಾಗಿದೆ. ಆಯವ್ಯದ ಅಂದಾಜು 2020-21
135,874 ಕೋಟಿ. ಮುಂದಿನ ವರ್ಷಗಳಲ್ಲಿ ರಾಜ್ಯದ ಆರ್ಥಿಕ ವ್ಯವಸ್ಥೆಯನ್ನು ಸುಧಾರಿಸೋದಕ್ಕೆ ಕೈಗೊಳ್ಳಬೇಕಾದಂಥ ಕ್ರಮ, ರಾಜ್ಯದ ರಾಜಸ್ವ ಸ್ವೀಕೃತಿಗಳು ಹೋಲಿಸಿದಲ್ಲಿ ಬದ್ಧ ವೆಚ್ಚಗಳ ಪಾಲು 90%ಗೆ ತಲುಪಿದೆ. ಬದ್ಧ ವೆಚ್ಚಗಳಲ್ಲಿ ವೇತನ, ಪೆನ್ಷನ್, ಬಡ್ಡಿ ಮರುಪಾವತಿ, ಸಾಮಾಜಿಕ ಭದ್ರತಾ ಪಿಂಚಣಿಗಳು, ನೀರಾವರಿ ಪಂಪ್ಸೆಟ್ಗಳ ಉಚಿತ ವಿದ್ಯುತ್ ಪೂರೈಕೆ ಸಹಾಯಧನ, ಆಹಾರ ಸಹಾಯಧನ, ಸರ್ಕಾರಿ ಶಾಲಾ ಹಾಸ್ಟೆಲ್ಗಳ ಹಾಲು, ಬಿಸಿ ಊಟ, ಸಮವಸ್ತ್ರ, ಪಠ್ಯಪುಸ್ತಕ, ಎಲ್ಲ ಇಲಾಖೆಗಳ ಆಡಳಿತಾತ್ಮಕ ವೆಚ್ಚ ಇತ್ಯಾದಿ ಒಳಗೊಂಡಿದೆ. ಆದ್ದರಿಂದ ಮುಂದಿನ ವರ್ಷಗಳಲ್ಲಿ ಬದ್ಧ ವೆಚ್ಚದ ಪಾಲನ್ನು ಕಡಿಮೆ ಮಾಡೋದಕ್ಕೆ ಕೆಲವು ಕಠಿಣ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ. ನಮ್ಮ ಸರ್ಕಾರ ವಿವಿಧ ಇಲಾಖೆಗಳ ಮಾನವ ಸಂಪನ್ಮೂಲದ ಗಾತ್ರವನ್ನು ಸಂಪೂರ್ಣವಾಗಿ ಪರಾಮರ್ಶಿಸಲು ಒಂದು ಸಚಿವ ಸಂಪುಟ ಉಪಸಮಿತಿಯನ್ನು ರಚಿಸಿದೆ. ಈ ಉಪಸಮಿತಿ ನೀಡುವ ಶಿಫಾರಸುಗಳ ಅನ್ವಯ ವಿವಿಧ ಇಲಾಖೆಗಳನ್ನು ವಿಲೀನಗೊಳಿಸುವ ಮೂಲಕ ಸರ್ಕಾರದ ಮಾನವ ಸಂಪನ್ಮೂಲ ಸಮರ್ಥವಾಗಿ ನಿಭಾಯಿಸುವ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಇದರಿಂದ ಸರ್ಕಾರದ ಮೇಲೆ ವೇತನ ಮತ್ತು ಪೆನ್ಷನ್ ಹೊರೆ ಕಡಿಮೆ ಮಾಡುವ ನಿರೀಕ್ಷೆ ಇದೆ. ಕೊನೆಯದಾಗಿ ನಾನು ಹೇಳೋದಿಷ್ಟೇ, ರಾಜ್ಯದ ಜನತೆಗೆ ಎಷ್ಟೇ ಸಂಕಟ ಎದುರಿಸಲಿ, ಅವ್ರಿಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ನನ್ನ ಸರ್ಕಾರ ಅವರ ಪರವಾಗಿದೆ. ಸಂಕಷ್ಟಗಳಿಂದ ನಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಎಷ್ಟೇ ಒತ್ತಡ ಬಂದರೂ ಅದನ್ನು ನಿಭಾಯಿಸುವ ಶಕ್ತಿ ನಮ್ಮ ಸರ್ಕಾರಕ್ಕಿದೆ. ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಕಾರ್ಯಗಳಿಗೆ ಹಣದ ಕೊರತೆ ಆಗೋದಿಲ್ಲ. ಸಂಪನ್ಮೂಲ ಕ್ರೋಢೀಕರಿಸುವ ಜೊತೆಗೆ ಬೇರೆ ಬೇರೆ ಸ್ಥಳೀಯ ಮತ್ತು ವಿದೇಶಿ ಹಣಕಾಸು ಸಂಸ್ಥೆಗಳಲ್ಲಿ ಸಾಲಗಳನ್ನು ಕೂಡ ಪಡೆಯುವ ಪ್ರಯತ್ನ ಮಾಡ್ತೇನೆ. ಹಾಗೆಯೇ ಯಾವುದೇ ಕಾರಣಕ್ಕೂ ವಿತ್ತೀಯ ಶಿಸ್ತನ್ನು ಮೀರೋದಿಲ್ಲ. ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ 2002 ಜಾರಿಗೊಳಿಸಿದ ನಂತರ ರಾಜ್ಯದಲ್ಲಿ ಯಾವುದೇ ಪಕ್ಷದ ಸರ್ಕಾರ ರಚನೆಯಾಗಿದ್ದರೂ ನಿಯಮ ಪಾಲನೆ ಮಾಡಲಾಗಿದೆ. ಇದು ರಾಜ್ಯಕ್ಕೆ ಒಂದು ಹೆಮ್ಮೆಯ ವಿಚಾರವಾಗಿದೆ. ಇದಕ್ಕೆ ನಾನು ಎಲ್ಲ ಪಕ್ಷಗಳಿಗೆ ಹಾಗೂ ವಿಧಾನಸಭೆ ಹಾಗೂ ವಿಧಾನ ಪರಿಷತ್ ಎಲ್ಲ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸುತ್ತೇನೆ. ರಾಜ್ಯದ ಆರ್ಥಿಕ ಶಿಸ್ತನ್ನು ಹಿಂದಿನಂತೆ ಕಾಪಾಡಲು ಈಗಾಗಲೇ ತಿಳಿಸಿರುವ ಸಂಕಷ್ಟ ಪರಿಸ್ಥಿತಿಯನ್ನು ಸಹ ನಾನು ನೂತನ ಆಯವ್ಯಗಳನ್ನು ಕರ್ನಾಟಕ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮದ ಮಿತಿಯಲ್ಲಿಯೇ ಮಂಡಿಸಿದ್ದೇನೆ. ಸನ್ಮಾನ್ಯ ಅಧ್ಯಕ್ಷರೇ, 2020-21 ಸಾಲಿನ ಆಯೋಗಕ್ಕೆ ಅನುಮೋದನೆಯನ್ನು ಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತೇನೆ. ಓಕೆ, ಏನೋ ಜ್ಞಾನೇಂದ್ರ ಸರ್,